ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯೂಸ್ ಟಿ ವಿಯನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ ನನ್ನ ಹೆಸರು ಪ್ರದೀಪ್ ಅಂತ ಪರಿಶ್ರಮ ನೀಟ್ ಅಕಾಡೆಮಿಯ ಮುಖ್ಯಸ್ಥ ಈಗ ಮೆಡಿಕಲ್ ಎಂಟ್ರೆನ್ಸ್ ನೀಟ್ ಎಕ್ಸಾಮ್ ಬರೀಬೇಕು ಸಿ ಇ ಟಿ ಎಕ್ಸಾಮ್ ಬರೀಬೇಕು ಅಂತ ವೆಯ್ಟ್ ಮಾಡ್ತಿರ್ತಕ್ಕಂಥ ಹುಡುಗರಿಗೆ ಸ್ಟೂಡೆಂಟ್ಸ್ಗೆ ಒಂದಷ್ಟು ಗೊಂದಲಗಳಿರುತ್ತೆ ಸರ್ ಏನಿದು ನೀಟ್ ಎಕ್ಸಾಮು ಏನಿದು ಸಿ ಇ ಟಿ ಎಕ್ಸಾಮು ಹೇಗೆ ನಡೆಯುತ್ತೆ ಇದರಿಂದ ಅನುಕೂಲ ಏನು ಭಾಳಷ್ಟು ಜನ ಪೋಷಕರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ನಿಮ್ಮ ಮಗ ಅಥವಾ ಮಗಳು ಓದ್ತಾ ಇರುವಾಗ ನಿಮಗೂ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇರಬೇಕಾಗುತ್ತೆ ನೋಡಿ ನೀಟ್ ಅಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಸೆಕೆಂಡ್ ಇಯರ್ ಸೈನ್ಸ್ ಮುಗಿಸಿರೋರು ಆದರೆ ವಿಜ್ಞಾನ ವಿಭಾಗವನ್ನು ಕಂಪ್ಲೀಟ್ ಮಾಡಿರೋರು ಈ ಎಕ್ಸಾಮ್ನ ತೆಗೆದುಕೋಬಹುದು ಇದು ವರ್ಷಕ್ಕೊಂದು ಸಲ ನಡೆಯುತ್ತೆ ಇದನ್ನು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಈ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ ಈ ಪರೀಕ್ಷೆಯನ್ನು ಕಂಡಕ್ಟ್ ಮಾಡುವಾಗ ಇದು ಮೂರು ತಾಸಲ್ಲಿ ನಡೆಯುತ್ತೆ ತ್ರೀ ಅವರ್ಸ್ ನೂರ ಎಂಬತ್ತು ಕ್ವಶನ್ ಇರುತ್ತೆ ನೂರ ಎಂಬತ್ತು ಕ್ವಶನ್ ಎಂಬತ್ತು ಕ್ವಶನ್ ಕ್ವಶನ್ ಬಯಾಲಜಿ ಫಿಸಿಕ್ಸ್ ಕ್ವಶನ್ ಕೆಮಿಸ್ಟ್ರಿ ಇರುತ್ತೆ ಅದರ ಒನ್ ಏಯ್ಟಿ ಕ್ವಶನ್ಸ್ ನೀಟ್ ಎಕ್ಸಾಮ್ ನಡೆಯುತ್ತೆ ಮೂರು ತಾಸಲ್ಲಿ ನಡೆಯುತ್ತೆ ಈ ವರ್ಷ ಆಗಸ್ಟ್ ಒಂದಕ್ಕೆ ಫಿಕ್ಸ್ ಆಗಿತ್ತು ಬಟ್ ಕಾರಣಾಂತರಗಳಿಂದ ಅದು ಸೆಪ್ಟೆಂಬರ್ ಸೆಕೆಂಡ್ ಅಥವಾ ಥರ್ಡ್ ಸಂಡೇಗೆ ಹೋಗಬಹುದು ಅಂತ ತಜ್ಞರ ಅಭಿಪ್ರಾಯ ಪಡ್ತಿದ್ದಾರೆ ಸೊ ಈಗ ತೊಂಬತ್ತೈದು ಕ್ವಶನ್ ಬಯೋಲಜಿನ್ ಬಯಾಲಜಿ ಫಿಸಿಕ್ಸ್ ಕೆಮಿಸ್ಟ್ರಿ ಇದೆ ಸರ್ ಈ ನೂರನ್ ಎಲ್ಲಿಂದ ಕೇಳ್ತಾರೆ ಲೆವೆಂತ್ ಮತ್ತೆ ಟ್ವೆಲ್ತ್ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಎಚ್ಚರಿಕೆಯಿಂದ ಇದನ್ನು ಕೇಳಬೇಕು ಯಾಕೆ ಅಂದ್ರೆ ಈ ನೂರ್ ಎಂಬತ್ತು ಕ್ವೆಶನ್ಲಿ ಸರಿಸುಮಾರು ತೊಂಬತ್ತರಿಂದ ತೊಂಬತ್ತೈದು ಕ್ವಶನ್ ಸಹಜವಾಗಿ ಫಸ್ಟ್ ಇಯರ್ ಇಂದ ಬರುತ್ತೆ ಇನ್ನು ಮಿಕ್ಕಿದ ಎಂಬತ್ತೈದರಿಂದ ತೊಂಬತ್ತು ಕ್ವಶನ್ ಸೆಕೆಂಡ್ ಇಯರ್ ಇಂದ ಬರುತ್ತೆ ಅಂದರೆ ನೀವು ಫಸ್ಟ್ ಇಯರ್ ಫಿಸಿಕ್ಸು ಸೆಕೆಂಡ್ ಇಯರ್ ಫಿಸಿಕ್ಸ್ ಕಂಪ್ಲೀಟ್ ಓದಿದ್ರೆ ನಲವತ್ತೈದು ಕ್ವಶನ್ ಅಟೆಂಡ್ ಮಾಡ್ಬೋದು ಫಸ್ಟ್ ಇಯರ್ ಕೆಮಿಸ್ಟ್ರಿ ಸೆಕೆಂಡ್ ಇಯರ್ ಕೆಮಿಸ್ಟ್ರಿ ಕಂಪ್ಲೀಟಾಗಿ ಓದಿದ್ರೆ ನಲವತ್ತೈದು ಅಟೆಂಡ್ ಮಾಡ್ಬೋದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬಯಾಲಜಿ ಕರೆಕ್ಟಾಗಿ ಹೋದ್ರೆ ತೊಂಬತ್ತು ಕ್ವಶನ್ ಅಟೆಂಡ್ ಮಾಡ್ಬೋದು ಓಕೆ ಸರ್ ನೂರ ಎಂಬತ್ತು ಕ್ವಶನ್ಗೆ ನಡೆಯುತ್ತಲ್ವಾ ಹಾಗಾದರೆ ಒಂದು ಕ್ವಶನ್ಗೆ ಎಷ್ಟು ಮಾರ್ಕ್ಸು ಅಂದರೆ ಒಂದು ಕ್ವಶನ್ ಕರೆಕ್ಟ್ ಮಾಡಿದ್ರೆ ನಿಮಗೆ ನಾಲ್ಕು ಮಾರ್ಕ್ಸ್ ಕೊಡ್ತಾರೆ ಟೋಟಲ್ ಏಳ್ನೂರು ಇಪ್ಪತ್ತು ಮಾರ್ಕ್ಸ್ಗೆ ಈ ಪರೀಕ್ಷೆ ನಡೆಯುತ್ತೆ ಈಗ ನೀವು ಪ್ರಶ್ನೆ ಪತ್ರಿಕೆಯನ್ನು ತಗೊಂತೀರ ಕ್ವಶನ್ಸ್ ಅಟೆಂಡ್ ಮಾಡ್ಕೊಂಡು ಹೋಗ್ತಿರ್ತೀರಾ ಒಂದು ಐವತ್ತು ಕ್ವಶನ್ ಕರೆಕ್ಟ್ ಮಾಡಿದ್ರಿ ಐದು ನಾಲ್ಕು ಇಪ್ಪತ್ತರ ಅಂದರೆ ಇನ್ನೂರು ಇನ್ನೂರು ಮಾರ್ಕ್ಸ್ ನಿಮಗೆ ಬಂತು ನೀವೇನಾದರೂ ಅಪ್ಪಿತಪ್ಪಿ ನಿಮಗೊಂದು ಕ್ವಶನ್ಗೆ ಉತ್ತರ ಗೊತ್ತಿಲ್ಲ ಅಂದರೆ ಬಿಟ್ಟುಬಿಟ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ನೀವು ಬರೆದು ಅದನ್ನ ಏನಾದರೂ ರಾಂಗ್ ಮಾಡಿದ್ರೆ ಬಂದಿರೋ ಮಾರ್ಕ್ಸಲ್ಲಿ ಮೈನಸ್ ಒನ್ ತೆಗಿತಾರೆ ಅಂದರೆ ಹೆಂಗೆ ಸರ್ ಜಸ್ಟ್ ಅಸ್ಯೂಮ್ ಈಗ ನೀವು ಹತ್ತು ಕ್ವಶನ್ ಅಟೆಂಡ್ ಮಾಡಿದ್ರಿ ಹತ್ತು ಕ್ವಶನ್ಗೆ ನಾಲ್ಕು ಮಾರ್ಕ್ಸ್ ಅಂದರೆ ಎಷ್ಟು ನಲ್ವತ್ತು ಮಾರ್ಕ್ಸು ಈಗ ನೀವು ನಲ್ವತ್ತು ತೆಗ್ದಿದ್ದೀರಾ ನಿಮ್ಮ ಬ್ಯಾಡ್ಲಕ್ ಒಂದು ಹತ್ತು ಕ್ವಶನ್ ರಾಂಗ್ ಆಯಿತು ಅಂದರೆ ಒಂದು ಕ್ವಶನ್ಗೆ ಮೈನಸ್ ಒನ್ ಅಂದರೆ ಹತ್ತು ಕ್ವಶನಿಗೆ ಮೈನಸ್ ಟೆನ್ ಅಂದರೆ ನಿಮಗೆ ಬಂದಿರೋ ನಲವತ್ತು ಮಾರ್ಕ್ಸಲ್ಲಿ ಮೈನಸ್ ಟೆನ್ನ ಕಳೆದು ನಿಮಗೆ ಅಂಕ ಕೊಡ್ತಾರೆ ನೀಟ್ ಎಕ್ಸಾಮಲ್ಲಿ ನೆಗೆಟಿವ್ ಇದೆ ಭಾಳ ಎಚ್ಚರಿಕೆಯಿಂದ ಇರಬೇಕು ನಿಮಗೆ ಗೊತ್ತೇ ಇಲ್ಲ ಅಂದರೆ ಬಿಟ್ಟು ಬಂದುಬಿಡಿ ಅಕಸ್ಮಾತ್ ಗೆಸ್ ಮಾಡೋಕ್ಕೋದ್ರೆ ರಿಸ್ಕ್ ಇದೆ ಕರೆಕ್ಟ್ ಆಗಬಹುದು ಆಗದೇನು ಇರ್ಬೋದು ಈಗ ಸೆವೆನ್ ಟ್ವೆಂಟಿ ಮಾರ್ಕ್ಸ್ ನಡೆಯುತ್ತೆ ನೈಂಟಿ ಕ್ವಶನ್ ಬಯಾಲಜಿ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಈಗ ಭಾಳಷ್ಟು ಜನ ಕೇಳೋ ಪ್ರಶ್ನೆ ಸರ್ ಈ ನೀಟ್ ಎಕ್ಸಾಮಿಂದ ನಾವು ಯಾವುದಕ್ಕೆ ಹೋಗ್ಬೋದು ನೀವು ನೀಟ್ ಪರೀಕ್ಷೆ ಬರೆದ್ರೆ ಎಮ್ ಬಿ ಬಿ ಎಸ್ ಮತ್ತು ಡೆಂಟಲ್ ನೀವು ಎಮ್ ಬಿ ಬಿ ಎಸ್ ಮಾಡಬೇಕು ಅಥವಾ ಡೆಂಟಲ್ ಮಾಡಬೇಕು ಅಂದರೆ ಕಂಪಲ್ಸರಿ ನೀಟ್ ಬರೀಲೇಬೇಕು ಈ ನೀಟ್ ಪರೀಕ್ಷೆ ಬರೀದೆ ನಿಮಗೆ ಎಂಟ್ರಿ ಕೊಡೋದೇ ಇಲ್ಲ ದೇಶದಲ್ಲೇ ಆಗಲಿ ಕರ್ನಾಟಕದಲ್ಲೇ ಆಗಲಿ ಯಾವುದೇ ವೈದ್ಯಕೀಯ ಕಾಲೇಜ್ಗೆ ಹೋಗ್ಬೇಕು ಅಂದರೆ ಯು ಹ್ಯಾವ್ ಟು ರೈಟ್ ನೀಟ್ ಎಕ್ಸಾಮ್ ಜನ್ರಲ್ ಆಗಿ ಒಂದು ಟ್ರೆಂಡ್ ಇದೆ ಏನು ಅಂದರೆ ಭಾಳಷ್ಟು ಜನಕ್ಕೊಂದು ಇದಿದೆ ನಾನು ಸೆಕೆಂಡ್ ಪಿ ಯು ಸಿ ನೈಂಟಿ ಫೈವ್ ಪರ್ಸೆಂಟ್ ತೆಗೆದುಬಿಟ್ರೆ ನನಗೆ ಡಾಕ್ಟರ್ ಸೀಟ್ ಸಿಗುತ್ತೆ ಅದು ಬೇರೆ ಇದು ಬೇರೆ ಥಿಯರಿ ಎಕ್ಸಾಮ್ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಬೇರೆ ಇದಕ್ಕೊಂದು ಎಕ್ಸ್ಟ್ರಾ ಪ್ರಿಪ್ರೇಷನ್ ಬೇಕಾಗುತ್ತೆ ಈಗ ಭಾಳಷ್ಟು ಜನ ಹುಡುಗರು ಕೇಳ್ತಾರೆ ಸರ್ ನಾವು ನೀಟ್ ಎಕ್ಸಾಮ್ ಬರೀತೀವಿ ಭಾಳಷ್ಟು ಜನಕ್ಕೆ ಇವತ್ತು ಒಂದು ಗೊಂದಲ ಇದೆ ಹೆಂಗ್ ಸೀಟ್ ಅಲಾಟ್ ಮಾಡ್ತಾರೆ ಅಂತ ದಯವಿಟ್ಟು ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಎಕ್ಸಾಂಪಲ್ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ಕರ್ನಾಟಕದಲ್ಲಿ ಯಾವುದೋ ಒಂದು ಮೆಡಿಕಲ್ ಕಾಲೇಜ್ ಇದೆ ಅಂತ ಅನ್ಕೋಣ ಆ ಮೆಡಿಕಲ್ ಕಾಲೇಜ್ ಯಾವುದೋ ಎ ಎಮ್ ಮೆಡಿಕಲ್ ಕಾಲೇಜ್ ಇದೆ ಅಂದರೆ ಇದು ಪ್ಯೂರ್ಲಿ ಗೌರ್ಮೆಂಟ್ ಕಾಲೇಜು ಪ್ಯೂರ್ಲಿ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ನೂರು ಸಿಟಿ ಇದೆ ಅಂತ ಭಾವಿಸೋಣ ಅಂದರೆ ಈಗ ಕರ್ನಾಟಕದ ಯಾವುದೋ ಒಂದು ಸರ್ಕಾರಿ ಕಾಲೇಜಲ್ಲಿ ನೂರು ಇದೆ ಇವಾಗ ನೀನು ನೀಟ್ ಪರೀಕ್ಷೆ ಬರೆದಾಗ ಈ ನೂರು ಏನಿದೆ ಈ ನೂರು ಸೀಟಲ್ಲಿ ಎಂಬತ್ತೈದು ಸೀಟು ಅಂದರೆ ಏಯ್ಟಿ ಫೈವ್ ಪರ್ಸೆಂಟ್ ಸೀಟ್ಸ್ ಅಂದರೆ ಎಂಬತ್ತೈದು ಸೀಟು ನಮ್ಮ ಕರ್ನಾಟಕದ ಹುಡುಗರಿಗೆ ಕೊಡ್ತಾರೆ ನಮ್ಮ ಕರ್ನಾಟಕದ ಹುಡುಗರಿಗೆ ಕೊಡ್ತಾರೆ ಮತ್ತು ಇನ್ನು ಹದಿನೈದು ಸೀಟ್ ಏನು ಮಾಡ್ತಾರೆ ಸರ್ ಇನ್ನು ಹದಿನೈದು ಪರ್ಸೆಂಟ್ ಸೀಟು ಆಲ್ ಇಂಡಿಯಾ ಕೌನ್ಸಿಲಿಂಗಿಗೆ ಬರುತ್ತೆ ಅಂದರೆ ನೀನು ಹದಿನೈದು ಪರ್ಸೆಂಟ್ಗೆ ಹೋಗಿ ನೀನು ಇಂಡಿಯಾದಲ್ಲಿರೋ ಯಾವ ಸರ್ಕಾರಿ ಕಾಲೇಜಲ್ಲಿ ಬೇಕಾದರೂ ಸೀಟ್ ಪಡಿಬೋದು ಈ ಏಯ್ಟಿ ಫೈವ್ ಪರ್ಸೆಂಟ್ ಕೋಟ ಅಲ್ಲಿ ಕರ್ನಾಟಕದ ಸರ್ಕಾರಿ ಕಾಲೇಜಲ್ಲಿ ಎಲ್ಲಿ ಬೇಕಾದರೂ ಸೀಟ್ ತಗೋಬೋದು ಇದು ಕ್ಯಾಟಗಿರಿ ಒನ್ ಕ್ಯಾಟಗಿರಿ ಟು ಏನಪ್ಪ ಅಂದರೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ಸ್ ಇರುತ್ತೆ ಸೊ ನಿನ್ನ ಕರ್ನಾಟಕದಲ್ಲಿ ಗೌರ್ಮೆಂಟ್ ಕಾಲೇಜ್ ಲೈಕ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಮೈಸೂರು ಮೆಡಿಕಲ್ ಕಾಲೇಜ್ ಹುಬ್ಳಿ ಮೆಡಿಕಲ್ ಕಾಲೇಜ್ ಬಳ್ಳಾರಿ ಮೆಡಿಕಲ್ ಕಾಲೇಜ್ ವಿಜಯನಗರ ಹಾಸನ್ ಮೆಡಿಕಲ್ ಕಾಲೇಜ್ ಮಂಡ್ಯ ಮೆಡಿಕಲ್ ಕಾಲೇಜ್ ಕಾರವಾರ್ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇಲ್ಲೆಲ್ಲ ಸಿಗಬೇಕು ಅಂದರೆ ಸಹಜವಾಗಿ ನಿನಗೆ ಸರಿಸುಮಾರು ಜನರಲ್ ಕ್ಯಾಟಗರಿ ಅಂದರೆ ಐನೂರೈವತ್ತರ ಮೇಲೆ ನಿನಗೆ ಮಾರ್ಕ್ಸ್ ಇರಬೇಕು ಅಂದರೆ ಏಳ್ನೂರ ಇಪ್ಪತ್ತಕ್ಕೆ ಯಾಕೆಂದರೆ ಟ್ರೆಂಡ್ ಆಗ್ತಾ ಇದೆ ಸೊ ಇದು ಬೇಸಿಕ್ ಅರ್ಥ ಮಾಡ್ಕೋಬೇಕು ಭಾಳಷ್ಟು ಜನಕ್ಕೆ ಗೊಂದಲ ಇದೆ ಸರ್ ಸಿ ಇ ಟಿ ಬರೆಯಂಗಿಲ್ವಾ ಒಂದು ಭಾಳ ಒಂದು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಈಗ ನೀವು ನೀಟ್ ಎಕ್ಸಾಮ್ ಬರೆದ್ರೆ ಎಂ ಬಿ ಬಿ ಎಸ್ ಡೆಂಟಲ್ಗೆ ಹೋಗ್ಲೇಬೇಕು ಅಂದರೆ ಈ ಪರೀಕ್ಷೆ ಬರೀಲೇಬೇಕು ಈಗ ಮತ್ತೆ ಸಿ ಇ ಟಿಯಿಂದ ಏನು ಅನುಕೂಲ ಸರ್ ನೋಡಿ ಈಗ ಮತ್ತೆ ಹೇಳಿದೆ ನಾನು ಇದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವ್ರು ಕಂಡಕ್ಟ್ ಮಾಡಿದ್ರೆ ಈ ಸಿ ಇ ಟಿ ಎಕ್ಸಾಮ್ನ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಕಂಡಕ್ಟ್ ಮಾಡ್ತಾರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂದರೆ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯವರು ಅವರ ಸಾರಥ್ಯದಲ್ಲಿ ಸಿ ಇ ಟಿ ನಡೆಯುತ್ತೆ ಸರಿ ಸರ್ ಈ ಟಿ ಏನಕ್ಕೋಸ್ಕರ ಸರ್ ಬಹಳಷ್ಟು ಜನ ದಯವಿಟ್ಟು ಎಚ್ಚರಿಕೆಯಿಂದ ಮಾಹಿತಿ ತಗೊಳ್ಳಿ ಯಾಕೆಂದ್ರೆ ಬಹಳಷ್ಟು ಜನಕ್ಕೆ ಇವತ್ತಿಗೂ ಇದು ಗೊತ್ತಿಲ್ಲ ಸಿ ಇ ಟಿಯಲ್ಲಿ ಫಿಸಿಕ್ಸಲ್ಲಿ ಅರವತ್ತು ಕ್ವಶನ್ ಕೇಳ್ತಾರೆ ಕೆಮಿಸ್ಟ್ರಿಯಲ್ಲಿ ಅರವತ್ತು ಕ್ವಶನ್ ಕೇಳ್ತಾರೆ ಬಯಾಲಜಿಯಲ್ಲಿ ಅರವತ್ತು ಕ್ವಶನ್ ಕೇಳ್ತಾರೆ ಮ್ಯಾಥ್ಸಲ್ಲಿ ಅರವತ್ತು ಕ್ವಶನ್ ಕೇಳ್ತಾರೆ ಈಗ ಮತ್ತೆ ನಿಮ್ಮ ಪ್ರಶ್ನೆ ಸರ್ ನಾನು ಡಾಕ್ಟರ್ ಆಗಬೇಕು ಅಂದರೆ ಇ ಟಿ ಬರೀಬೇಕಾ ಪ್ಲೀಸ್ ಲಿಸನ್ ಕೇರ್ಫುಲಿ ಇವಾಗ ನೀವು ಇದನ್ನು ಬರೆದು ಬಿಟ್ಟರೆ ಎಮ್ ಬಿ ಬಿ ಎಸ್ ಡೆಂಟಲ್ಗೆ ಇದ್ರ ಮುಖಾಂತರ ಹೋದ್ರಿ ಈಗ ನಿನ್ನ ಫಿಸಿಕ್ಸ್ ಅರವತ್ತು ಕ್ವೆಶನ್ ಇದೆ ಒಂದು ಕ್ವಶನ್ಗೆ ಒಂದು ಮಾರ್ಕು ಸಿ ಇ ಟಿಯಲ್ಲಿ ಅರವತ್ತು ಕ್ವಶನ್ಗೆ ಅರವತ್ತು ಮಾರ್ಕ್ಸು ಮೈ ಡಿಯರ್ ಸ್ಟೂಡೆಂಟ್ಸ್ ಭಾಳ ಎಚ್ಚರಿಕೆಯಿಂದ ಕೇಳಿ ಸಿ ಇ ಟಿಯಲ್ಲಿ ನೆಗೆಟಿವ್ ಇಲ್ಲ ನಿನಗೆ ಗೊತ್ತಿಲ್ಲ ಅಂದರೂ ಗೆಸ್ ಮಾಡಿ ಹಾಕಿ ಬಂದು ನಿನ್ನ ಅದೃಷ್ಟ ಚೆನ್ನಾಗಿದ್ದು ಕರೆಕ್ಟ್ ಆಗ್ಬೋದು ಸೊ ಸಿ ಇ ಟಿಯಲ್ಲಿ ಯಾವುದೇ ಕಾರಣಕ್ಕೆ ಯಾವ ಕ್ವಶನು ಬಿಡಬೇಡಿ ಇಲ್ಲಿ ನೀಟಲ್ಲಿ ಏನಾಗೋದು ಒಂದು ಕ್ವಶನ್ ನೀನ್ ಏನಾದರೂ ಅಪ್ಪಿ ತಪ್ಪಿ ತಪ್ಪು ಮಾಡಿದ್ರೆ ಮೈನಸ್ ಒನ್ ಆಗೋದು ಬಟ್ ಸಿಇಿ ನೆಗೆಟಿವ್ ಇಲ್ಲ ನಿಗೊಂದು ನಲ್ವತ್ತು ಕ್ವಶನ್ ಬರುತ್ತೆ ಇಪ್ಪತ್ತು ಬರಲ್ಲ ಆದ್ರೂ ಯಾವ್ದು ಒಂದ್ ಹಾಕ್ಬಾ ನೀನು ಅದೃಷ್ಟ ಚೆನ್ನಾಗಿದ್ದು ಒಂದು ಎರಡು ಮೂರು ಕರೆಕ್ಟ್ ಆಗಲಿ ಸೊ ನೆಗೆಟಿವ್ ಇಲ್ಲದೆ ಇರೋದ್ರಿಂದ ದಯವಿಟ್ಟು ಇ ಟಿ ಎಲ್ ನೆಗೆಟಿವ್ ಇಲ್ಲ ನೀನು ಯಾವ ಪ್ರಶ್ನೆ ಅಟೆಂಡ್ ಮಾಡಿದ್ರು ಅದು ರಾಂಗ್ ಆದ್ರೂ ನಿನಗೆ ಬಂದಿರೋ ಅಂಕಗಳಲ್ಲಿ ಕತ್ ಮಾಡಲ್ಲ ಅರವತ್ತು ಮಾರ್ಕ್ಸ್ ಸೇಮ್ ಹಂಗೆ ಮುಂದುವರಿಯುತ್ತೆ ಈಗ ಪೋಷಕರದ್ದು ಒಂದು ಗೊಂದಲ ಸರ್ ಈಗ ನಮ್ಮ ಮಗ ಇಂಜಿನಿಯರಿಂಗ್ ಹೋಗಬೇಕು ಅಂದರೆ ಏನು ಮಾಡಬೇಕು ನೋಡಿ ಮೊದಲೆಲ್ಲ ಏನು ಮಾಡೋರು ಗೊತ್ತಾ ಸೆಕೆಂಡ್ ಇಯರ್ ಮಾರ್ಕ್ಸನ್ನ ಸಿ ಇ ಟಿ ಮಾರ್ಕ್ಸ್ನ ತೊಗೊಂಡು ಇಂಜಿನಿಯರಿಂಗ್ ರ್ಯಾಂಕ್ ಕೊಡೋರು ಬಟ್ ಈ ವರ್ಷ ಮಾನ್ಯ ಸಚಿವರು ಶಿಕ್ಷಣ ಸಚಿವರು ಹೇಳಿದ್ದಾರೆ ಬಟ್ ದ್ವಿತೀಯ ಪಿ ಯು ಸಿ ಅಂಕಗಳನ್ನು ಅಂದರೆ ಹೈಯರ್ ಎಜುಕೇಷನ್ ಮಿನಿಸ್ಟ್ರ್ ಹೇಳಿದ್ದಾರೆ ದ್ವಿತೀಯ ಪಿ ಯು ಸಿ ಅಂಕಗಳನ್ನು ನಾವು ಕ ಪರಿಗಣನೆ ತೊಗೊಳಲ್ಲ ಅಂತ ಈ ವರ್ಷ ನಿಮ್ಮ ಮಗ ಅಥವಾ ಮಗಳು ಸಿ ಇ ಟಿ ಅಲ್ಲಿ ಏನು ಸ್ಕೋರ್ ಮಾಡ್ತಾರೋ ಅದ್ರ ಮೇಲೆ ರ್ಯಾಂಕ್ ಕೊಡ್ತಾರೆ ಅಸ್ಯೂಮ್ ಇವಾಗ ಏನು ನಿಮ್ಮ ಹುಡುಗ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸ್ ಬರ್ದ ಇವು ಮೂರರಲ್ಲಿ ಬಂದಿರೋ ಸ್ಕೋರ್ನ ತಗೊಂತಾರೆ ಈ ಮೂರು ನೂರ ಎಂಬತ್ತು ಮಾರ್ಕ್ಸ್ಗಾಯಿತು ಈ ನೂರ ಎಂಬತ್ತಕ್ಕೆ ಎಷ್ಟು ಬಂತು ಅಂತ ತಗೊಂತಾರೆ ಸಪೋಸ್ ನೂರ ಎಂಬತ್ತಕ್ಕೆ ನಿಮ್ಮ ಹುಡುಗ ನೂರೈವತ್ತು ತೆಗೆದ ಇದರ ಬೇಸಿಸ್ ಮೇಲೆ ಇಂಜಿನಿಯರಿಂಗ್ ರ್ಯಾಂಕ್ ಕೊಡ್ತಾರೆ ಇಂಜಿನಿಯರಿಂಗ್ ರ್ಯಾಂಕ್ ಕೊಡುವಾಗ ಬಯಾಲಜಿಕ್ ಮಾರ್ಕ್ಸ್ ನ ತೆಗೆದುಕೊಳ್ಳೋದಿಲ್ಲ ಸಪೋಸ್ ನೀನು ಬಯಾಲಜಿ ಪರೀಕ್ಷೆ ಇಲ್ಲಿ ಬರೀಲಿಲ್ಲ ಅಂದರೂ ಇಂಜಿನಿಯರಿಂಗ್ ರ್ಯಾಂಕ್ಗೆ ಸಮಸ್ಯೆ ಆಗುವುದಿಲ್ಲ ಒಂದು ನೆನ್ಪಿಟ್ಕೊಳ್ಳಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಮಾರ್ಕ್ಸ್ ತಗೊಂಡು ಆ ಟೋಟಲ್ ಮಾರ್ಕ್ಸ್ ತಗೊತಾರೆ ಅದ್ರ ಮೇಲೆ ನಿನಗೊಂದು ಇಂಜಿನಿಯರಿಂಗ್ ರ್ಯಾಂಕ್ ಕೊಡ್ತಾರೆ ಆ ರ್ಯಾಂಕ್ ಮೇಲೆ ನೀನು ಕರ್ನಾಟಕದ ಯಾವುದಾದ್ರೂ ಇಂಜಿನಿಯರಿಂಗ್ ಕಾಲೇಜಿಗೆ ನಿನಗೆ ಬೇಕಾಗಿರೋ ಬ್ರ್ಯಾಂಚ್ಗೆ ಹೋಗ್ಬೋದು ಮತ್ತು ಹಾಗಾದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಸ್ಕೋರ್ ಒನ್ ಏಯ್ಟಿಗೆ ನೀನೇನು ಒಂದು ಒನ್ ಸಿಕ್ಸ್ಟಿ ತೊಗೊಂಡೆ ಅನ್ಕೋ ಈ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮಾರ್ಕ್ಸ್ ತಗೊಂಡು ನಿನಗೆ ವೆಟರ್ನರಿ ರ್ಯಾಂಕ್ ಅಗ್ರಿಕಲ್ಚರ್ ರ್ಯಾಂಕ್ ಈ ಥರ ಡೈರಿ ಟೆಕ್ನಾಲಜಿ ಈ ಥರ ಬೇರೆ ಬೇರೆ ರ್ಯಾಂಕ್ಸ್ ಕೊಡ್ತಾ ಹೋಗ್ತಾರೆ ನೀನು ಈ ಮೂರಲ್ಲೂ ತೆಗೆದಿರೋ ನಿನಗೀಗ ಬಿ ಎಸ್ ಸಿ ಎ ಜಿ ರ್ಯಾಂಕ್ ಆಗಲಿ ವೆಟರ್ನರಿ ರ್ಯಾಂಕ್ ಕೊಡೋವಾಗ ಮ್ಯಾಥ್ಸ್ ಮಾರ್ಕ್ಸ್ ಪರಿಗಣನೆಗೆ ಬರಲ್ಲ ನೀನು ಮ್ಯಾಥ್ಸ್ ಪರೀಕ್ಷೆ ಸಿ ಇ ಟಿಯಲ್ಲಿ ಬರಿದೆ ಇದ್ದರೂ ನಿನಗೆ ವೆಟರ್ನರಿಗೂ ಬಿ ಎಸ್ ಸಿ ಎ ಜಿ ಸೆಲೆಕ್ಷನ್ ತೊಂದರೆ ಆಗಲ್ಲ ಸೊ ಈಗ ನೀನು ಬಿ ಎಸ್ ಸಿ ಎ ಜಿಗೆ ಹೋಗಬೇಕು ವೆಟರ್ನರಿಗೆ ಹೋಗ್ಬೇಕು ಈ ಥರ ಡೈರಿ ಸೈನ್ಸ್ಗೆ ಹೋಗಬೇಕು ಅಂದ್ಕೊಂಡ್ರೆ ನೀನು ಸಿ ಇ ಟಿ ಬರೆಯೋದು ಕಡ್ಡಾಯ ಸಪೋಸ್ ಇನ್ನೊಂದು ಪ್ರಶ್ನೆ ಸರ್ ನಾನು ಡಾಕ್ಟ್ರೇ ಆಗಬೇಕು ಅಂತಿದ್ದೀನಿ ಸಿ ಇ ಟಿ ನೋ ನಾಳೆ ಸೀಟ್ ಮಿಸ್ ಆಗಿ ನಿನಗೆ ನಾನು ವೆಟರ್ನರಿಗೆ ಹೋಗಬೇಕು ಎ ಜಿಗೆ ಹೋಗಬೇಕು ಅನಿಸಿದ್ರೆ ಪ್ರಾಬ್ಲಮ್ ನಿನಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆಯಾ ನಾನು ಡಾಕ್ಟರ್ ಆಗ್ತೀನಿ ಅಂತ ನೀಟ್ ಬರಿ ಅದು ನಿನಗೆ ಬಿಟ್ಟಿದ್ದು ಆಯ್ಕೆ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು ದಯವಿಟ್ಟು ಸಿ ಇ ಟಿ ಬರೀರಿ ಈಗ ಆಗಸ್ಟ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ನಿಶ್ಚಯ ಆಗಿದೆ ಬರೀರಿ ಈಗ ಸಿ ಇ ಟಿಯಿಂದ ಈ ಥರ ಫಸ್ಟ್ ನಿಮಗೆ ಸಿ ಇ ಟಿ ಬಗ್ಗೆ ಕ್ಲಾರಿಟಿ ಬಂತು ನೀಟ್ ಬಗ್ಗೆ ಕ್ಲಾರಿಟಿ ಬಂತು ಸಿ ಇ ಟಿಯಲ್ಲಿ ನೆಗೆಟಿವ್ ಇಲ್ಲ ಎಲ್ಲ ಪ್ರಶ್ನೆಗಳು ಅಟೆಂಡ್ ಮಾಡಬಹುದು ಮಾಡಿ ಅಕಸ್ಮಾತ್ ಏನಾದರೂ ಹೊಸ ರೂಲ್ಸಿಗೆ ಏನಾದರೂ ಅನೌನ್ಸ್ ಆದರೆ ನೋಡುವ ಬಟ್ ಟು ಸಿ ಇ ಟಿ ಇಷ್ಟ ಆಯಿತು ಈಗ ನಮ್ಮೆಲ್ಲರೂ ಹುಡುಗರಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸರ್ ನಾನು ಡಾಕ್ಟರ್ ಆಗಬೇಕು ಅಂತಿದ್ದೀನಿ ಆಗ್ತೀನ ನಾನು ಭಾಳ ಸಲ ಹೇಳ್ತಿರ್ತೀನಿ ಎಲ್ಲರಿಗೂ ಎಮ್ ಬಿ ಬಿ ಎಸ್ ಅಂದರೆ ಬ್ಯಾಚುಲರ್ ಆಫ್ ಮೆಡಿಸಿನ್ ಆ್ಯಂಡ್ ಬ್ಯಾಚುಲರ್ ಆಫ್ ಸರ್ಜರಿ ಅಂತಾರೆ ಎಸ್ ನನ್ನ ಪ್ರಕಾರ ಎಂ ಬಿ ಎಸ್ ಅಂದರೆ ಮಾ ಬಾಪ್ಕ ಬಡ ಸಪ್ನ ನಿಮ್ಮ ತಂದೆ ತಾಯಿಯ ಅತಿ ದೊಡ್ಡ ಕನಸು ನಿನ್ನ ಡಾಕ್ಟರ್ ಆಗಿ ನೋಡಬೇಕು ಅಂತ ಈ ಪ್ರೊಫೆಷನ್ ಇದೆ ಅಲ್ಲ ವೈದ್ಯಕೀಯ ಪ್ರೊಫೆಷನ್ ದೇವಸ್ಥಾನ ಇರೋ ದೇವರನ್ನ ವೈದ್ಯರು ಅಂತ ಕರಿತೀವಿ ಸೊ ಭವಿಷ್ಯದ ವೈದ್ಯರಿಗೆ ನನ್ನದೊಂದು ಸಲಾಮ್ ಡಾಕ್ಟರ್ ಆಗಬೇಕು ಅಂತ ಡಿಸೈಡ್ ಆದರೆ ಕಷ್ಟನೋ ಸುಖನೋ ಕೂತೋದಿ ಈಗ ಸರ್ ಹಾಗಾದರೆ ನಾನು ಡಾಕ್ಟರ್ ಆಗ್ತೀನ ನಾನು ಕನ್ನಡ ಮೀಡಿಯಮ್ ಓದಿದ್ದೀನಿ ನಾವು ಕನ್ನಡ ಮೀಡಿಯಮೇ ಓದಿರೋದು ನಾನು ಸೇರಿದಂತೆ ಭಾಳಷ್ಟು ಜನ ನಾವು ಕನ್ನಡ ಮೀಡಿಯಮ್ಗೆ ಓದಿರೋದು ನಾನು ಮಿಡಲ್ ಕ್ಲಾಸ್ ಹುಡುಗ ಹುಡುಗಿ ಓಕೆ ಅದಕ್ಕೂ ಸಿಟಿ ಏನು ಸಂಬಂಧ ನನಗೆ ಇಂಗ್ಲೀಷ್ ಇದೆ ಅರೆ ಭಾಳಷ್ಟು ಜನ ಹೇಳ್ತಾರೆ ಸರ್ ನಾನು ಕರೆಕ್ಟಾಗಿ ಇಂಗ್ಲೀಷಾಗಿ ಮಾತಾಡಲ್ಲ ಡಾಕ್ಟರ್ ಆಗ್ತೀನ ಏ ಇಂಗ್ಲೀಷ್ ಇರೋದೇ ತಪ್ಪು ತಪ್ಪು ಮಾತಾಡೋಕ್ಕೆ ಕರೆಕ್ಟಾಗಿ ಮಾತಾಡೋಕ್ಕೆ ಕನ್ನಡ ಇದೆ ಇಂಗ್ಲೀಷ್ ಇರೋದೇ ತಪ್ಪು ಮಾತಾಡೋಕ್ಕೆ ಅದನ್ನು ತಪ್ಪಾಗೇ ಮಾತಾಡಬೇಕು ಕನ್ನಡ ಇದೆ ಅದನ್ನು ಸ್ವಚ್ಛವಾಗಿ ಕರೆಕ್ಟಾಗಿ ಮಾತಾಡೋಣ ಭಯ ಬೀಳ್ಬಿಡಿ ನಿಮ್ಮ ಇಂಗ್ಲೀಷ್ ಚಂದ ಇಲ್ಲದೆ ಇದ್ರೂ ನೀವು ಡಾಕ್ಟರ್ ಆಗ್ಬೋದು ನೀನು ಐಸ್ಕೂಲಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ತೆಗೆದ್ರೂ ಡಾಕ್ಟರ್ ಆಗ್ಬೋದು ನೀನು ಕನ್ನಡ ಮೀಡಿಯಂ ಹುಡುಗ ಹುಡುಗಿಯಾದರೂ ಡಾಕ್ಟರ್ ಆಗ್ಬೋದು ನಿಜವಾಗ್ಲೂ ನಿನಗೆ ಡಾಕ್ಟರ್ ಆಗಬೇಕು ಅಂತ ಛಲ ಇದೆಯಾ ನೀನು ಡಾಕ್ಟರ್ ಆಗೋಗ್ತೀಯ ಅದು ಯಾವುದೂ ಕೇಳಲ್ಲ ಟೆಂತ್ ಎಷ್ಟು ನೀನು ಎಲ್ಲಿ ಓದಿದೆ ನಿಂದು ಇಂಗ್ಲೀಷ್ ಬರುತ್ತಾ ಇವು ಅದಕ್ಕೆ ಸಂಬಂಧ ಇಲ್ಲ ಚೆನ್ನಾಗಿ ಓದು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಈಗ ಭಾಳಷ್ಟು ಜನ ಹುಡುಗರು ಕೇಳ್ತಾರೆ ಅಣ್ಣ ನಾನು ಡಾಕ್ಟ್ರ್ ಆಗೇ ಹಾಕ್ತೀನಿ ಯಾಕೋ ನನಗೆ ಭಯ ಆಗ್ತಿದೆ ಕಾಡಲ್ಲಿರೋ ಪ್ರತಿಯೊಂದು ಜಿಂಕೆಗೂ ಗೊತ್ತಿರುತ್ತೆ ಈ ಕತೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಕಾಡಲ್ಲಿರೋ ಪ್ರತಿಯೊಂದು ಜಿಂಕೆಗೂ ಗೊತ್ತಿರುತ್ತೆ ಸಿಂಹದ ಕೈಗೆ ಸಿಕ್ಕಿದ್ರೆ ಗ್ಯಾರಂಟಿ ಅದು ಹಿಡಿದು ತಿಂದುಬಿಡುತ್ತೆ ಅಂತ ಆದರೂ ಜಿಂಕೆಗಳೆಲ್ಲ ಕಾಡಲ್ಲೇ ಇರ್ತವೆ ಯಾಕೆ ಗೊತ್ತಾ ಸಿಂಹ ತಿಂದು ಸಿಂಹ ಹಿಡಿದು ತಿಂದುಬಿಡುತ್ತೆ ಅನ್ನೋ ಬೈಕಿಂತ ಅದು ಹಿಡಿಯೋಕೆ ಬಂದಾಗ ಎಸ್ಕೇಪ್ ಆಗ್ತೀನಿ ಅನ್ನೋ ನಂಬಿಕೆ ಜಾಸ್ತಿ ಇರುತ್ತೆ ಅದಕ್ಕೆ ಜಿಂಕೆಗಳೆಲ್ಲ ಕಾಡಲ್ಲೇ ಇರ್ತವೆ ಅಪ್ಪಿತಪ್ಪಿ ಜಿಂಕೆ ಓವರ್ ಆಗಿ ಇಮ್ಯಾಜಿನ್ ಮಾಡಿಬಿಟ್ಟು ಇವು ಸಿಂಹದ ಕೈಗೆ ಸಿಕ್ಕಿದ್ರೆ ಸತ್ತೋಗ್ಬಿಡ್ತೀನಿ ಅಂತ ಭಯ ಬಿದ್ದು ಕಾಡನ್ನು ಬಿಟ್ಟು ನಾಡಕ್ಕೆ ಬಂದಿದ್ರೆ ಯಾವತ್ತೋ ಜನ ಅದನ್ನು ಕಟ್ ಮಾಡ್ತೀನಿ ಬಿಡೋರು ಹೋಗ್ಲಿ ಸಿಂಹ ಕಿಂಗ್ ಆಫ್ ದ ಫಾರೆಸ್ಟು ಆರಾಮಾಗಿರ್ಬೋದಾ ಇಲ್ಲ ಬೆಳಗ್ಗೆ ಎದ್ದೇಳಬೇಕು ಅದರ ಬೇಟೆ ಅದರದೇ ಅದ್ರ ಕಷ್ಟ ಅದರದೇ ಇಲ್ಲಿ ಕಿಂಗ್ ಆದರೂ ಫಾಲೋಯರ್ ಆದರೂ ಅವ್ರವ್ರ ಜಂಜಾಟ ಅವ್ರಿಗಿರುತ್ತೆ ಇರುತ್ತೆ ನಾನು ಹೇಳೋದೇನು ಅಂದರೆ ನಿನ್ನ ಮೆಡಿಕಲ್ ಆ್ಯಸ್ಪಿರಿಯು ಕನಸು ಕಾಣಾಗ ದೆರ್ ಈಸ್ ಸರ್ಟೆನ್ಲಿ ರಿಸ್ಕ್ ನೀನು ಡಾಕ್ಟ್ರ್ ಆಗ್ತೀನಿ ಅಂತ ಕನಸು ಕನಸ್ಕೊಂಡಿದ್ದ ತಕ್ಷಣ ಡಾಕ್ಟರ್ ಆಗಲ್ಲ ಮತ್ತು ಡಾಕ್ಟರ್ ಆಗೋದು ಅಷ್ಟು ಸುಲಭನೂ ಅಲ್ಲ ಡಾಕ್ಟರ್ ಆಗೋದು ಅಷ್ಟು ಸುಲಭ ಇದ್ದಿದ್ರೆ ಎಲ್ಲರೂ ಡಾಕ್ಟರ್ ಆಗೋರು ಏಕೆ ನನಗೆ ಆಸೆ ಇರಲಿಲ್ವಾ ನಿಮ್ಗೆ ಎಲ್ಲರೂ ಆಸೆ ಇರಲ್ವಾ ಸೊ ನೀನು ಮಾಡೋ ಕೆಲಸ ಅಷ್ಟು ಸುಲಭ ಅಲ್ಲ ನೀನು ಮಾಡೋ ಕೆಲಸ ಅಷ್ಟು ಸುಲಭ ಆದರೆ ಎಲ್ಲರೂ ಕೆಲಸ ಮಾಡ್ತಾರೆ ಸೊ ಫಸ್ಟ್ ಬಿಲೀಫ್ ಸಿಸ್ಟಮ್ ನಂಬಬೇಕು ಭಾಳಷ್ಟು ಜನ ಹೇಳ್ತಾರೆ ಸರ್ ನಾನು ಇಂಗ್ಲೀಷ್ ಮೀಡಿಯಮ್ ಓದಿಲ್ಲ ಯಾರಿಗೆ ಬೇಕು ರೀ ನಿಮ್ಮ ಇಂಗ್ಲೀಷ್ ಮೀಡಿಯಮು ಸರ್ ನನಗೆ ಬೇಸಿಕ್ಸ್ ಇಲ್ಲ ಆಯಿತು ಇವಾಗ ಓದ್ಕೋ ಸರ್ ನಾನು ಎಷ್ಟೋದ್ರೂ ತಲೆಗೆ ಹೋಗಲ್ಲ ಓದಲ್ಲ ಕರೆಕ್ಟಾಗಿ ಓದು ತಲೆಗೆ ಹೋಗುತ್ತೆ ಸರ್ ಹಾಗಾದರೆ ನಂದು ಫಸ್ಟ್ ಕ್ಲಾಸ್ ಇದ್ದರು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದ್ದರು ನಾನು ಕನ್ನಡ ಮೀಡಿಯಮ್ ಇದ್ದರು ಎಸ್ ನಾನು ನೋಡಿದ್ದೀನಿ ಭಾಳಷ್ಟು ಜನ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳೇ ಆಲ್ ಇಂಡಿಯಾ ಟಾಪ್ ಮಾಡಿದ್ದಾರೆ ಯಾಕೆಂದರೆ ನಮ್ಗೇನೋ ಕಲಿಬೇಕು ಅನ್ನೋ ಆಸಕ್ತಿ ಇರುತ್ತೆ ನಾನು ಎಲ್ಲ ವಿದ್ಯಾರ್ಥಿಗಳಿಗೂ ಹೇಳ್ತೀನಿ ಈ ಕಥೆ ಹೇಳಿ ನಾನು ಇದಕ್ಕೆ ಮತ್ತೆ ಬರ್ತೀನಿ ಲಯನ್ ಇರುತ್ತಲ್ಲ ಫಾರೆಸ್ಟಲ್ಲಿ ಇಟ್ಸ್ ನಾಟ್ ದ ಕ್ಲೆವರೆಸ್ಟ್ ಅನಿಮಲ್ ಆಫ್ ದ ಫಾರೆಸ್ಟ್ ಲಯನ್ನು ಕಾಡಿನ ಬುದ್ಧಿವಂತ ಪ್ರಾಣಿ ಅಲ್ಲ ಫಾಕ್ಸ್ ವಾಸ್ ಅ ಕ್ಲೆ ಕ್ಲೆವರೆಸ್ಟ್ ಅನಿಮಲ್ ಹೋಗ್ಲಿ ಲಯನ್ನು ಟಾಲೆಸ್ಟ್ ಅನಿಮಲ್ಲ ಅಲ್ಲ ಜಿರಾಫೆ ಟಾಲೆಸ್ಟ್ ಅನಿಮಲ್ ಹೋಗ್ಲಿ ಲಯನ್ ಹೆವಿಯಸ್ಟ್ ಅನಿಮಲ್ಲ ಅಲ್ಲ ಎಲಿಫೆಂಟ್ ಹೆವಿಯಸ್ಟ್ ಅನಿಮಲ್ ಅರೆ ಫಾರೆಸ್ಟ್ ಅಲ್ಲಿ ಕ್ಲೆವರ್ ಅಲ್ಲ ಟಾಲೆಸ್ಟ್ ಅಲ್ಲ ಎವಿಯೆಸ್ಟ್ ಅಲ್ಲ ಆದರೂ ಯಾಕೆ ಲಯನ್ ಕಿಂಗ್ ಆಫ್ ದ ಫಾರೆಸ್ಟ್ ಅಂದರೆ ಬಿಕಾಸ್ ಆಫ್ ಹ್ಯಾಟಿಟ್ಯೂಡ್ ಹೆಂಗ್ ಬದುಕಬೇಕು ಅಂದ್ಕೊಳ್ಳುತ್ತೆ ಸಿಂಹ ಹಂಗೆ ಬದುಕುತ್ತೆ ಯಾವುದಾದ್ರೂ ಒಂದು ಪ್ರಾಣಿ ಕಂಡು ಮುಂದೆ ಬಂದು ನಿಂತ್ಕೊಂಡ್ರೆ ಸಿಂಹ ಏನುತ್ತೆ ಡಿನ್ನರ್ ಲಾಂಚ್ ಅಷ್ಟೇ ಅದಕ್ಕೆ ಬರೋದು ಆ ಆ್ಯಟಿಟ್ಯೂಡ ಸಿಂಹನ ಕಿಂಗ್ ಆಫ್ ದ ಫಾರೆಸ್ಟ್ ಮಾಡಿರೋದು ನಿನಗೆ ಬೇಕಾ ಸಾಧಿಸ್ಬೇಕಾ ಡಾಕ್ಟ್ರ್ ಆಗಬೇಕಾ ಫಸ್ಟ್ ನಿನ್ನನ್ನು ನೀನು ನಂಬಿಕೋ ಪ್ರಪಂಚ ಆಗಲಿ ನಿಮ್ಮ ನೆಂಟರಾಗಲಿ ಯಾರೂ ನಿಮ್ಮನ್ನು ನಂಬಲ ರಜಾ ನೀನು ನೀನು ನಂಬ್ಕೋ ಡಾಕ್ಟರ್ ಆಗ್ತೀಯಾ ಕಮಿಂಗ್ ಬ್ಯಾಕ್ ಟು ದಿಸ್ ಈಗ ಸರ್ ನೀಟ್ ಎಕ್ಸಾಮ್ಗೆ ನಾನು ಪ್ರಿಪೇರ್ ಆಗಿದ್ದೀನಿ ಈಗ ಟ್ವೆಲ್ತ್ ಮುಗಿಸಿದಿನಿ ಇವಾಗ ಕೊನೆ ಕ್ಷಣದಲ್ಲಿ ನಾನು ಏನು ಓದೋದು ಸರ್ ಏನು ಓದ್ತೀರಾ ಒಂದೂವರೆ ಎರಡು ವರ್ಷದಿಂದ ಓದ್ದೆ ಇವಾಗ ಸಡನ್ನಾಗಿ ಓದಿ ಡಾಕ್ಟರ್ ಆಗ್ತೀನಿ ಅಂದರೆ ಮಿರಾಕಲ್ ಅಷ್ಟೇ ಸೊ ಕರೆಕ್ಟಾಗಿ ಓದ್ಕೊಂಡ್ ಬಂದಿದ್ರೆ ಸ್ವಲ್ಪ ಓದ್ಬೋದು ನಾನು ಏನೂ ಗೊತ್ತಿಲ್ಲ ಒಂದೂವರೆ ತಿಂಗಳಲ್ಲಿ ಡಾಕ್ಟ್ರ್ ಆಗ್ತೀನಿ ಅಂದರೆ ಅದಾಗೋದೇ ಇಲ್ಲ ಸೊ ಈಗ ನೀನು ಓದಿದ್ರೆ ನಿನಗಿರೋ ಒಂದು ಆಯ್ಕೆ ಒಂದು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ದಯವಿಟ್ಟು ಈ ವರ್ಷ ನೀಟ್ ಬರೆಯೋರು ಬಿ ಕೇರ್ಫುಲ್ ಹೆಚ್ಚು ಒತ್ತನ್ನು ಬಯಾಲಜಿ ಕೆಮಿಸ್ಟ್ರಿ ಕೊಡಿ ಯಾಕೆಂದ್ರೆ ತುಂಬ ಜನಕ್ಕೆ ಫಿಸಿಕ್ಸ್ ಕಷ್ಟ ನೀನು ಫಿಸಿಕ್ಸ್ ಎಷ್ಟೇ ಬರೆದ್ರು ನಿನಗೆ ಐವತ್ತರವತ್ತು ಎಪ್ಪತ್ತು ಮಾರ್ಕ್ಸ್ ಬರ್ತಿರುತ್ತೆ ಮತ್ತೆ ಡೈಲಿ ಹತ್ತತ್ತು ಹತ್ತವರ್ ಫಿಸಿಕ್ಸ್ ಇಟ್ಕೊಂಡು ರೀಸರ್ಚ್ ಮಾಡಬೇಡ ಡೋಂಟ್ ಡೂ ಪಿ ಎಚ್ ಡಿ ಇನ್ ಫಿಸಿಕ್ಸ್ ಇಟ್ಸ್ ನಾಟ್ ದ ರೈಟ್ ಟೈಮ್ ಬಯಾಲಜಿ ಜಾಸ್ತಿ ಓದು ಮುನ್ನೂರ ಅರವತ್ತು ಮಾರ್ಕ್ಸ್ಗೆ ಮುನ್ನೂರ ನಲ್ವತ್ತು ಎತ್ಕೊಂಡ್ ಬಂದ್ಬಿಡು ಸಡಂಗ ಆದರೆ ತ್ರೀ ಸಿಕ್ಸ್ಟಿ ಮಾರ್ಕ್ಸ್ ತೊಂಬತ್ತು ಪ್ರಶ್ನೆ ಒಂಬತ್ತು ನಾಲ್ಕು ಮುನ್ನೂರ ಅರವತ್ತು ಮುನ್ನೂರ ಅರವತ್ತಕ್ಕೆ ಮುನ್ನೂರ ಅರವತ್ತು ನಾನು ಬಯಾಲಜಿ ಬರಬೇಕು ಅಂದ್ರೆ ಏನು ಓದಬೇಕು ನೋಡು ಕ್ಲಿಯರ್ ಕಟ್ಟಾಗಿ ಹೇಳ್ತಿದ್ದೀನಿ ನಾನು ಒಬ್ಬ ಜೀವಶಾಸ್ತ್ರದ ಉಪನ್ಯಾಸಕ ಹದಿಮೂರು ವರ್ಷದಿಂದ ಪಾಠ ಮಾಡ್ತೀನಿ ಏಳ್ನೂರಕ್ಕೂ ಹೆಚ್ಚು ಜನ ಡಾಕ್ಟರ್ಸ್ ಆಗಿದ್ದಾರೆ ಏಮ್ಸ್ ಪಾಟ್ನಾ ಡೆಲ್ಲಿ ಜಿಪ್ಮರ್ ಪಾಂಡಿಚರಿ ಕಾರೈಕಲ್ ಬಿ ಎಮ್ ಸಿ ಆದರೆ ನಮ್ಮ ಹುಡುಗರದೊಂದು ಸೈನ್ಯನೇ ಇದೆ ಇವರಿಗೆಲ್ಲ ಗೈಡ್ ಮಾಡಿದ್ದು ನಾನು ಅನುಭವದಿಂದ ಹೇಳ್ತೀನಿ ಎನ್ ಸಿ ಆರ್ ಟಿ ಬಿಟ್ಟು ದಯವಿಟ್ಟು ಇವಾಗ ಏನು ಓದಬೇಡಿ ಬಯಾಲಜಿಗೆ ನೀವೇನಾದರೂ ನಮ್ಮ ಹತ್ರ ಕಾಸಿದೆ ಅಂತ ಬೆಂಗಳೂರಿಗೋಗಿ ಐದು ಹತ್ತು ಇಪ್ಪತ್ತು ಸಾವಿರಕ್ಕೆ ಬುಕ್ ಸೆತ್ಕೊಂಡು ಬಂದರೆ ಯು ವಿಲ್ ಬಿಕಮ್ ಎ ಬುಕ್ ಕಲೆಕ್ಟರ್ ನಾಟ್ ಎ ಡಾಕ್ಟರ್ ಎನ್ ಸಿ ಆರ್ ಟಿ ಲೆವೆನ್ತ್ ಟ್ವೆಲ್ತ್ ತಗೋ ಫುಲ್ ಲೈನ್ ಬೈ ಲೈನ್ ಓದಬೇಕು ಲೈನ್ ಬೈ ಲೈನ್ ಓದಬೇಕು ಸಬ್ ಲೈನ್ ಓದಬೇಕು ಸಮ್ಮರಿ ಓದಬೇಕು ಇಂಟ್ರಡ್ ರ್ಯಾಪರ್ ಒಂದು ಬಿಟ್ಟು ಇನ್ನೆಲ್ಲ ಓದಬೇಕು ಆ ರ್ಯಾಪರ್ ಫ್ರೆಂಟು ಲಾಸ್ಟ್ ಅಲ್ಲಿ ಇರುತ್ತಲ್ಲ ಆ ರ್ಯಾಪರ್ ಒಂದು ಅಷ್ಟೇ ಮಿಕ್ಕಿದ ಒಂದು ಅಕ್ಷರ ಬಿಡಬಾರ್ದು ಹಂಗೆ ಓದಿದ್ರೆ ತ್ರೀ ಫಾರ್ಟಿ ಆಗುತ್ತೆ ಸರ್ ಹಂಗಾದ್ರೆ ಲೆವೆಂತ್ ಟ್ವೆಲ್ತ್ ಓದಿದ್ರೆ ಸಾಕ ಇನ್ನೊಂದಿದೆ ಆ ಬುಕ್ ಜೊತೆ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ಅಂತ ಒಂದು ಚಿಕ್ಕ ಪುಸ್ತಕ ಬರುತ್ತೆ ನಿಮ್ಗೆ ಅದು ಡೈರೆಕ್ಟ್ ಆಗಿ ಸಿಗಲಿಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಗೌರ್ಮೆಂಟ್ ಕೊಟ್ಟಿರೋದನ್ನ ಕಂಪೈಲ್ ಆ ಎರಡು ಪುಸ್ತಕ ಓದಬೇಕು ಸೊ ತ್ರೀ ಸಿಕ್ಸ್ಟಿ ಸ್ಕೋರ್ ಮಾಡೋರು ಲ್ಯಾಬ್ ಮ್ಯಾನುಯಲ್ ಬರುತ್ತೆ ಲ್ಯಾಬ್ ನಿಮ್ ಕಾಲೇಜ್ ಅಲ್ಲಿ ಸಿಂಪ್ಲಿಫೈ ಅದಲ್ಲ ಸರ್ಕಾರದವರೇ ಟೆಕ್ಸ್ಟ್ ಬುಕ್ ಜೊತೆ ಒಂದು ಲ್ಯಾಬ್ ಮ್ಯಾನುಯಲ್ ಕೊಟ್ಟಿದ್ದಾರೆ ಆ ಲ್ಯಾಬ್ ಮ್ಯಾನುಯಲ್ ಓದಬೇಕು ಓದಿದ್ರೆ ಯು ಕ್ಯಾನ್ ಗೆಟ್ ತ್ರೀ ಫಾರ್ಟಿ ಬಯಾಲಜಿ ಬಂತು ಅಂದ್ರೆ ಕರ್ನಾಟಕದ ಯಾವುದೋ ಒಂದು ಮೆಡಿಕಲ್ ಕಾಲೇಜಲ್ಲಿ ನೀನು ಡಾಕ್ಟರ್ ಆಗೋದು ಪಕ್ಕ ಸರಿ ಕೆಮಿಸ್ಟ್ರಿ ಒನ್ ಏಯ್ಟಿಗಿದೆ ಈಗಿರೋ ಟಾರ್ಗೆಟಲ್ಲಿ ನೀನು ತ್ರೀ ತ್ರೀ ಫಾರ್ಟಿ ಬಯೋ ತೊಗೊಂಬರ್ಬೇಕು ಕನಿಷ್ಠ ಒನ್ ಫಿಫ್ಟಿ ಕೆಮಿಸ್ಟ್ರಿ ತಗೋಬೇಕು ತಗೊಳ್ಳೇಬೇಕು ಯಾಕೆಂದರೆ ತುಂಬ ಜನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗೋದೆ ಫಿಸಿಕ್ಸು ನಾನು ಈ ಎಂಟೈರ್ ವೀಡಿಯೋನ ಮಾಡ್ತಿರೋದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹೆಂಗ್ ಡಾಕ್ಟರ್ ಆಗಬೇಕು ಅಂತ ಐ ಆಮ್ ನಾಟ್

ಈ ಏನಾದರೂ ಮಾಡಿ ಫಿಸಿಕ್ಸ್ ನೂರು ಮಾರ್ಕ್ಸ್ ತೊಗೊಳ್ಳಿ ಸೆಲೆಕ್ಟೆಡ್ ಓದಿ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಕೂತ್ಕೊಂಡು ಬಯಟ್ ಮಾಡಿ ಒಂದು ಕ್ವಶನ್ ಬರುತ್ತೆ ನಾಲ್ಕು ಮಾರ್ಕ್ಸು ಮೋಷನ್ ಇನ್ ಒನ್ ಡೀನೋ ಟು ಡೀನೋ ಇಲ್ಲ ಕಷ್ಟ ಆಯಿತಾ ಮಾಡರ್ನ್ ಫಿಸಿಕ್ಸ್ ಕರೆಕ್ಟಾಗಿ ಓದಿ ತುಂಬ ಈಸಿ ಆಗುತ್ತೆ ಕರೆಕ್ಟಾಗಿ ಓದಿ ಸೆಲೆಕ್ಟೆಡ್ ಆಗೋದ್ರೆ ನೂರು ಪ್ಲಸ್ ನೂರೈವತ್ತು ಇನ್ನೂರೈವತ್ತು ಮುನ್ನೂರ ನಲ್ವತ್ತು ನೋಡಿ ಇಷ್ಟು ಈ ಕಾಂಬಿನೇಷನಲ್ಲಿ ನೀವು ಸ್ಕೋರ್ ಮಾಡಿದ್ರೆ ನಿಮ್ಮ ಸ್ಕೋರ್ ಗ್ಯಾರಂಟಿ ನೋಡಿ ಫೈವ್ ನೈಂಟಿ ಮಾರ್ಕ್ಸ್ ಹಂಡ್ರೆಡ್ ಪರ್ಸೆಂಟ್ ನೀನು ಯಾವ್ದಾದ್ರು ಒಂದು ಒಳ್ಳೆ ಕಾಲೇಜಲ್ಲಿ ಅಸ್ಯೂಮ್ ದಟ್ ಸೊ ಫೈವ್ ನೈಂಟಿಗೆಲ್ಲ ಬೆಂಗಳೂರು ಮೆಡಿಕಲ್ ಕಾಲೇಜು ಮೈಸೂರು ಮೆಡಿಕಲ್ ಕಾಲೇಜ್ ಆಗಲ್ಲ ಅದಕ್ಕೆಲ್ಲ ಸಿಕ್ಸ್ ಹಂಡ್ರೆಡ್ ಮೇಲೆ ಬೇಕು ಫೈವ್ ನೈಂಟಿ ಮಾರ್ಕ್ಸ್ಗೆ ನಿನಗೊಂದು ಹಾಸನ್ ಮೆಡಿಕಲ್ ಕಾಲೇಜು ಮಂಡ್ಯ ಮೆಡಿಕಲ್ ಕಾಲೇಜು ಹುಬ್ಳಿ ಕೀಮ್ಸ್ ಕೂಡ ಡೌಟೆ ಈ ಈ ಸ್ಕೋರ್ಗೆ ಈ ವರ್ಷ ಯಾಕೆಂದರೆ ಲಾಂಗ್ ಟರ್ಮ್ರಿಗೆ ತುಂಬ ಜನ ಇದ್ದಾರೆ ಅವ್ರು ಫೈಟ್ ತುಂಬ ಕೊಡ್ತಾರೆ ವಿ ಮಸ್ಟ್ ಅಪ್ರಿಷಿಯೇಟ್ ದೇರ್ ಎಫರ್ಟ್ ಅಷ್ಟೇ ಸರಿ ಈಗ ನಾನು ಈ ವರ್ಷ ಪ್ರಯತ್ನ ಪಟ್ಟು ಅಪ್ಪಿತಪ್ಪಿ ನನ್ನ ಮಾರ್ಕ್ಸ್ ಬರದೆ ಸೀಟ್ ಆಗಲಿಲ್ಲ ಸರ್ ಹಂಗಾದ್ರೆ ನಾನು ಡಾಕ್ಟರ್ ಆಗೋಕ್ಕಾಗಲ್ವಾ ಸರ್ಕಾರ ಒಂದು ಅನುಮತಿ ಕೊಟ್ಟಿದೆ ಅಲ್ವಾ ನೀವು ಮೂವತ್ತು ವರ್ಷದವರೆಗೂ ನೀಟ್ ಬರೀರಿ ಅಂತ ಆವಾಗ ಏನು ಮಾಡಿ ಒಂದು ವರ್ಷ ಕೂತ್ಕೊಂಡು ಲಾಂಗ್ ಟರ್ಮ್ ಕೋಚಿಂಗ್ ಹೋಗ್ಬೋದು ಯು ಕ್ಯಾನ್ ಸಿಟ್ ಫಾರ್ ಒನ್ ಲಾಂಗ್ ಇಯರ್ ಒಂದು ವರ್ಷ ಕೂತ್ಕೊಂಡು ಎಲ್ಲಾದರೂ ಲಾಂಗ್ ಟರ್ಮ್ ಕೋಚಿಂಗ್ ಹೋಗ್ಬೋದು ಏನು ಸರಿ ಲಾಂಗ್ ಟರ್ಮ್ ಕೋಚಿಂಗ್ ಅಂದರೆ ಈ ಲಾಂಗ್ ಟರ್ಮ್ ಕೋಚಿಂಗ್ ಏನು ಅಂದರೆ ಈಗ ನಿನಗೆ ಈ ಅಟೆಂಪ್ಟಲ್ಲಿ ಆಗ್ಲಾದ್ರೆ ಒನ್ ಇಯರ್ ನೀನು ಒನ್ ಇಯರ್ ಎಲ್ಲಾದರೂ ಕೂತ್ಕೊಂಡು ನೆಕ್ಸ್ಟ್ ಇಯರ್ ನೀಟ್ಗೆ ಮತ್ತೆ ಪ್ರಿಪೇರ್ ಆಗ್ಬೋದು ತುಂಬ ಜನ ಹಾಗೆ ಮಾಡ್ತಿದ್ದಾರೆ ಅದಕ್ಕೆ ಕಟ್ ಆಫ್ ಹಂಗೋಗ್ತಿದೆ ಕರ್ನಾಟಕದಲ್ಲಿ ಭಾಳಷ್ಟು ವಿದ್ಯಾಸಂಸ್ಥೆಗಳಿದೆ ಲಾಂಗ್ ಟರ್ಮ್ ಕೋಚಿಂಗ್ ಕೊಡ್ತಿದೆ ತಮ್ಮ ಆಯ್ಕೆ ಅನಿಸಿದ ವಿದ್ಯಾಸಂಸ್ಥೆನ ಆಯ್ಕೆ ಮಾಡಿಕೊಂಡು ತಾವು ಲಾಂಗ್ ಟರ್ಮ್ ಕೋಚಿಂಗ್ನ ತೆಗೆದುಕೊಬೋದು ಈಗ ಇಷ್ಟಾಯಿತು ಸಿ ಇ ಟಿಯಲ್ಲಿ ಸಿಕ್ಸ್ಟಿ ಸಿಕ್ಸ್ಟಿ ಇದೆ ಮತ್ತು ಸಿ ಇ ಟಿಯಲ್ಲಿ ಏನು ವಿಶೇಷ ಅಂದರೆ ಸೆಕೆಂಡ್ ಇಯರಿಂದ ಕ್ವಶನ್ಸ್ ಜಾಸ್ತಿ ಕೇಳ್ತಾರೆ ಎಕ್ಸ್ಕ್ಲೂಸಿವ್ ಆಗಿ ನಾನು ನೀಟ್ ಬರೀತಾ ಇಲ್ಲ ಸಿ ಇ ಟಿ ಮಾತ್ರ ಬರಿತಿದ್ದೀನಿ ಅನ್ನೋರು ಸೆಕೆಂಡ್ ಇಯರ್ನ ಸ್ವಲ್ಪ ಜಾಸ್ತಿ ಓದಿ ಫಸ್ಟ್ ಇಯರ್ ಬಿಟ್ಬಿಡಿ ಅಂತಲ್ಲ ಯಾಕೆಂದರೆ ಸಹಜವಾಗಿ ಒಂದು ಟ್ರೆಂಡ್ ಏನಂದರೆ ಅರವತ್ತು ಕ್ವಶನಲ್ಲಿ ಒಂದು ಮೂವತ್ತೈದರಿಂದ ನಲವತ್ತೈದು ಕ್ವೆಶನ್ ಆ ಗ್ಯಾಪಲ್ಲಿ ಸೆಕೆಂಡ್ ಇಯರ್ ಅಂದೇ ಕೇಳ್ತಾರೆ ಸೊ ಹಾಕಿ ಆಗಿ ಸಿ ಟಿಗೆ ಇದಕ್ಕೆ ಈಗ ಕೆಲವರು ವಿದ್ಯಾರ್ಥಿಗಳು ಕೇಳ್ತಾರೆ ನೀಟ್ ಎಕ್ಸಾಮ್ ಆಯಿತು ಸಿ ಇ ಟಿ ಆಯಿತು ನೀಟ್ ಪಾಸ್ ಮಾಡಿದ್ರೆ ಎಮ್ ಬಿ ಬಿ ಎಸ್ಸು ಡೆಂಟಲ್ಗೆ ಸೀಟ್ ಕೊಡ್ತಾರೆ ಸಿ ಇ ಟಿ ಪಾಸ್ ಆದರೆ ಇಂಜಿನಿಯರಿಂಗ್ ರ್ಯಾಂಕ್ ಸಪ್ರೇಟ್ ಕೊಡ್ತಾರೆ ವೆಟರ್ನರಿ ಡೆಂಟಲ್ ಮತ್ತು ಸಿ ಇ ಟಿಯಲ್ಲಿ ಏನು ಸ್ಕೋರ್ ಮಾಡ್ತಿರೋ ಅದರ ಮೇಲೇ ಈ ಸಲ ರ್ಯಾಂಕ್ ಡಿಕ್ಲೇರ್ ಮಾಡ್ತಾರೆ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಹೇಳ್ತೀನಿ ಡಾಕ್ಟರ್ ಆಗೋದು ಇಂಜಿನಿಯರ್ ಆಗೋದು ಕನಸು ಕಾಣೋದು ದೊಡ್ಡದಲ್ಲ ಬಟ್ ಆ ಕನಸನ್ನು ಚೇಂಜ್ ಮಾಡೋಕ್ಕೆ ಕೂತು ಓದಬೇಕು ಕುಂತ್ರು ನಿಂತರೂ ನಿಂದೆ ಧ್ಯಾನ ಜೀವಕ್ಕಿಲ್ಲ ಸಮಾಧಾನ ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯಾ ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯಾ ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯಾ ಬುದ್ಧ ಬಸವ ಗಾಂಧಿಯಾಗಲು ಯಾವ ಕೋರ್ಸ್ಗಳುಂಟಯ್ಯಾ ನಿಮ್ಮೊಳಗಿರೋ ಫೋರ್ಸ್ ಬೇಕಯ್ಯ ಅಂತ ಆ ಫೋರ್ಸ್ ಇದ್ದರೆ ಏನಾದರೂ ಸಾಧಿಸ್ಬೋದು ಅಚ್ಚಲವಾದ ನಂಬಿಕೆ ಡಾಕ್ಟ್ರಾಕ್ತಿಯ ಇಲ್ವ ಅಷ್ಟೇ ಸುಮ್ಮನೆ ನಮ್ಮ ಫ್ಯಾಮ್ಲಿಯಲ್ಲಿ ಯಾರೂ ಡಾಕ್ಟರ್ ನಾನು ಹಾಕ್ಬಿಡ್ತೀನಿ ಇಲ್ಲ ನಮ್ಮ ಫ್ಯಾಮ್ಲಿಯಲ್ಲಿ ಎಲ್ಲರೂ ಡಾಕ್ಟ್ರ್ ಹಂಗೆಲ್ಲ ಕನ್ಸಿಟ್ಕೋಬೇಡ ಎಮ್ ಬಿ ಬಿ ಎಸ್ ಅನ್ನೋದು ಈ ದೇಶ ಸೇವೆ ಎಸ್ ಇಟ್ಸ್ ಒನ್ ಕೈಂಡ್ ಆಫ್ ನೇಷನ್ ಸರ್ವಿಸ್ ದ ಪ್ರೊಫೆಷನ್ ಇಟ್ಸೆಲ್ಫ್ ಸೆಲ್ಫ್ ಇಸ್ ಅ ಪೇಟ್ರಿಯಾಟಿಸಮ್ ದ ಪ್ರೊಫೆಷನ್ ಇಟ್ಸ್ ಇಸ್ ಅ ಸರ್ವಿಂಗ್ ದ ಮ್ಯಾನ್ ಕೈಂಡ್ ಬಿ ಪಾಸಿಟಿವ್ ಧೈರ್ಯವಾಗಿರಿ ಪ್ರಿಪೇರ್ ಆಗಿ ಈ ಅಟೆಂಪ್ಟ್ ಆಗಿಲ್ವಾ ಒಂದು ವರ್ಷ ಕೂತೋದಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಈಗ ಹುಡುಗರು ಭಾಳಷ್ಟು ಜನ ಕೇಳೋದು ನೀಟು ಮತ್ತು ಸಿ ಇ ಟಿ ಆದಮೇಲೆ ಬಯಾಲಜಿ ಜಾಸ್ತಿ ಓದಬೇಕಲ್ಲ ಸರ್ ಯಾವ ಥರ ಫಸ್ಟ್ ಒಂದು ಚಾಪ್ಟರ್ನ ಲೈನ್ ಬೈ ಲೈನ್ ಓದಿ ನೋಡಿ ಲೈನ್ ಬೈ ಲೈನ್ ಓದೋದು ಗೊತ್ತಿರಬೇಕು ನೀವು ಸುಮ್ಮನೆ ಓದಿದ್ರೆ ಆಗಲ್ಲ ಯಾವ ಲೈನಿಂದ ಕ್ವಶನ್ ಕೇಳ್ತಾರೋ ಗೊತ್ತಾಗಲ್ಲ ನಾನು ಎಲ್ಲ ಪ್ರಿಪೇರ್ ಆಗಿದ್ದೀರಲ್ಲ ಭಾಳಷ್ಟು ಜನ ಟಿ ವಿ ನೋಡ್ತಿರೋ ಹುಡುಗರು ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ ಈಗ ನಿಮ್ಮಲ್ಲಿ ನೋಡಿರ್ತಕ್ಕಂಥ ನೈಂಟಿ ನೈನ್ ಪರ್ಸೆಂಟ್ ಹುಡುಗರಿಗೆ ನಾನು ಈಗ ಕೇಳೋ ಪ್ರಶ್ನೆಗೆ ಉತ್ತರ ಗೊತ್ತಿರಲ್ಲ ಅದು ಬುಕ್ಕಲ್ಲಿದೆ ರಿಡಕ್ಷನಿಸ್ಟ್ ಬಯಾಲಜಿ ಅಂದರೆ ಏನು ಇಲ್ಲಿ ನೀವು ಔಟ್ ಆಫ್ ಔಟ್ ತೆಗಿಯೋರಿದ್ದೀರಾ ದಯವಿಟ್ಟು ಯಾರಾದರೂ ನೋಡಿ ರಿಡಕ್ಷನಿಸ್ಟ್ ಬಯಾಲಜಿ ಇದು ಎನ್ ಸಿ ಆರ್ ಟಿಯಲ್ಲಿ ಮೆನ್ಷನ್ ಇದೆ ಹುಡುಕಿ ನೋಡೋಣ ರಿಡಕ್ಷನಿಸ್ಟ್ ಬಯಾಲಜಿ ಈ ಕ್ವಶನ್ ಬಂದರೆ ನೀಟಲ್ಲಿ ಏನು ಮಾಡ್ತೀರಾ ಇದೆಲ್ಲಿದೆ ಗೊತ್ತಾ ಸೆಲ್ ದ ಯೂನಿಟ್ ಆಫ್ ಲೆವೆಂತ್ ಪಾಠ ಇದೆ ಅಲ್ಲ ಆದರೆ ಇಂಟ್ರಡಕ್ಷನ್ ಪೇಲ್ ಕೊನೆಯಲ್ಲಿದೆ ನೋಡಿ ಎರಡು ವರ್ಷ ಓದಿದ್ದೇ ಓದಿದ್ದು ನೈಂಟಿ ಫೈವ್ ಪರ್ಸೆಂಟ್ ಬಂದಿದ್ದೇ ಬಂದಿದ್ದು ರ್ಯಾಂಕ್ ಬಂದಿದ್ದೇ ಬಂದಿದ್ದು ಟಾಪರ್ಸ್ ಆಗಿದ್ದೇ ಆಗಿದ್ದು ಎನ್ ಆರ್ ಟಿ ಎಷ್ಟು ಕಷ್ಟ ಆಗುತ್ತ ಲೈನ್ ಅನ್ನೋದು ಏನೋದು ಪ್ಲೀಸ್ ಓದಿ ಸಮ್ಮರಿ ಓದಿ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ನಾನು ಹೇಳ್ದೆ ರ್ಯಾಪರ್ ಒಂದು ಬಿಟ್ಟು ಟೈಮ್ ಇದ್ರೆ ಅದನ್ನು ಓದ್ಬಿಡಿ ಯಾಕೆ ಚಾನ್ಸ್ ತೊಗೊತೀರ ಒಂದು ಕ್ವಶನ್ಸ್ ಸಾಕ್ರಿ ಒಂದು ಮಾರ್ಕಲ್ಲಿ ನೂರಾರು ಜನ ರಣೆ ಬರಹ ಡಿಸೈಡ್ ಆಗುತ್ತೆ ಏನು ಅಂದ್ಕೊಂಡಿದಾರೆ ಮೆಡಿಕಲ್ ಎಂಟ್ರೆನ್ಸ್ನ ಈ ವರ್ಷದಲ್ಲೇ ಮ್ಯಾಕ್ಸಿಮಮ್ ಇನ್ನು ಈ ವರ್ಷ ಮುಂದಿನ ವರ್ಷದಲ್ಲಿ ಸೀಟ್ ಹೊಡ್ಕೊಂಡು ಹೋಗಿ ಐ ಎ ಎಸ್ ಎಕ್ಸಾಮ್ ಅಷ್ಟೇ ಕಠಿಣ ಆಗ್ತಿದೆ ನೀಟ್ ಪರೀಕ್ಷೆ ಏನಾದರೂ ಇನ್ನು ಎರಡು ವರ್ಷ ಆದಮೇಲೆ ಹೆಂಗಿರುತ್ತೆ ಅಂದರೆ ಪಿ ಯು ಸಿ ಎರಡು ವರ್ಷ ಮಾಡು ಎರಡು ವರ್ಷ ಎಂಟ್ರೆನ್ಸ್ಗೆ ಓದಿ ಮತ್ತೆ ಪಾಸಾಗು ಆಗ್ತಿಲ್ಲ ಅರೆ ತ್ರೀ ಇಯರ್ಸ್ ಬ್ಯಾಕು ನನ್ನೂರು ಮೂವತ್ತಕ್ಕೆ ಮೆಡಿಕಲ್ ಸೀಟ್ ಆಗ್ತಿತ್ತು ಮೊನ್ನೆ ಐನೂರು ಹದಿಮೂರು ಮಾರ್ಕ್ಸ್ಗೆ ಮೆಡಿಕಲ್ ಸೀಟ್ ಇಲ್ಲ ಐನೂರು ಹದಿಮೂರು ಮಾರ್ಕ್ಸ್ ಬಂದಿರೋರು ಹತ್ರ ಹೋಗಿ ಕಣ್ಣಿ ಹಾಕೊಂಡು ಆಚೆ ಬರ್ತಿದ್ದಾರೆ ದೀಸ್ ಆ ಕಟ್ ಆಫ್ ಹಿಂಗಾಗ್ತಿದೆ ಧೈರ್ಯವಾಗಿರಲಿ ನಾನು ಒಂದೇ ಹೇಳೋದು ಅಗೈನ್ ಅಟ್ ದ ಎಂಡ್ ಸರ್ ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೇಳಿ ನನ್ನ ದೇವರಾ ಇಲ್ಲ ನೀವು ದೇವರಾ ನಾವು ಅಂದ್ಕೊಂಡಂಗೆ ಹಂಗಕ್ಕೆ ಸೊ ಒಂದು ಸ್ವಲ್ಪ ಅದೃಷ್ಟ ಇರಬೇಕು ರೀ ಬುದ್ಧಿವಂತಿಕೆ ಒಂದೇ ಮ್ಯಾಟ್ರಲ್ಲ ಸ್ವಲ್ಪ ಅದೃಷ್ಟ ಇರಬೇಕು ಬರೀ ಬುದ್ಧಿವಂತಿಕೆಯಿಂದಲೇ ಎಲ್ಲ ಆದಂಗೆ ಇದ್ದಿದ್ರೆ ಬೀರ್ಬಲ್ ಬಾದ್ಶಾ ಆಗ್ಬಿಡುತ್ತಿದ್ದ ಯಾಕೆ ಮಂತ್ರಿ ಆಗಿಬಿಡಿತಿದ್ದ ಸಮ್ ಅಮೌಂಟ್ ಆಫ್ ಲಕ್ ಅದೃಷ್ಟ ಏನಂದರೆ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಅವ್ರು ಒಳ್ಳೆತನ ನೀನು ಅವ್ರಿಗೆ ಕೊಡೋ ರೆಸ್ಪೆಕ್ಟ್ ಜಸ್ಟ್ ಎಲ್ಲ ಪೋಷಕರಿಗೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಯುವ ಪ್ರಿಪ್ರೇಷನ್ ಒಳ್ಳೇದಾಗಲಿ ಭವಿಷ್ಯದ ವೈದ್ಯರಿಗೆ ಇಂಜಿನಿಯರಿಗಳಿಗೆ All the best Helta. Thank you so much. This is Pradi Managing Director, Parishra Manita Academy, Bangalore. Thank you so much.